ए नम्म निसके स्वागत विवाहित महिले मत्तोब्ब विवाहितनोंदिगे परारी चिंतामणि तालूकिन बट्लाळ्ळि पोलीस ठाणा व्याप्तिया देवपल्ली ग्रामद विवाहित महिळेयोब्बळु अदे ग्रामद संबंधि मत्तोब्ब विवाहितनोंदिगे परारियागिरुव घटने नडेदिदे। ಪರಾರಿಯಾಗಿರುವ ವಿವಾಹಿತ ದಂಪತಿಯನ್ನು ದೇವಪಲ್ಲಿ ಗ್ರಾಮದ ಎಸ್ ನೇತ್ರ ಮತ್ತು ಕೆ ಶ್ರೀಕಾಂತ್ ಎಂದು ಗುರುತಿಸಲಾಗಿದೆ। ಈ ಬಗ್ಗೆ ನೇತ್ರ ಗಂಡ ಲಕ್ಷ್ಮೀನಾಥ ನೀಡಿದ ದೂರಿನ ಮೇಲೆ ಬಟ್ಲಳ್ಳಿ ಠಾಣೆಯಲ್ಲಿ ಗುರುವಾರ ಪ್ರಕರಣ ದಾಖಲಾಗಿದೆ। ಗ್ರಾಮದ ಲಕ್ಷ್ಮೀನಾಥ ಎಂಬಾತ ನೀಡಿರುವ ದೂರಿನಲ್ಲಿ ತಾನು ಕಳೆದ 13 ವರ್ಷಗಳ ಹಿಂದೆ ತಮ್ಮ ಸೋದರಮಾವ ಡಿ ಎಚ್ ಸುಬ್ಬಾರೆಡ್ಡಿ ಅವರ ಮಗಳಾದ ಎಸ್ ನೇತ್ರಾರವರನ್ನು ಮದುವೆಯಾಗಿದ್ದು 12 ವರ್ಷದ ಸುಮಂತ್ ಮತ್ತು 8 ವರ್ಷದ ಸಮಂತ ಎಂಬ ಹೆಣ್ಣು ಮಕ್ಕಳು ಇದ್ದಾರೆ। ನಮ್ಮ ಮನೆಯ ಪಕ್ಕದ ನಿವಾಸಿ ಹಾಗೂ ಯಗೋಕೋಟೆ ಬೆಸ್ಕಾಂ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕೇಸರಿ ಕಾಂತ್ ಎಂಬಾತನಿಗೆ ಮದುವೆಯಾಗಿದ್ದು ಒಂದು ಮಗು ಸಹ ಇದೆ। ಆತನೊಂದಿಗೆ ತನ್ನ ಪತ್ನಿ ನೇತ್ರ ಸಲಿಗೆಯಿಂದ ಇರುವ ಬಗ್ಗೆ ತಿಳಿದು ನಮ್ಮ ಅತ್ತೆ ಮಾವ ನಾನು ಸೇರಿ ಶ್ರೀಕಾಂತ್ ಜೊತೆ ಮಾತನಾಡದಂತೆ ಬುದ್ಧಿವಾದ ಸಹ ಹೇಳಿದ್ದೆವು। ಈ ವಿಚಾರದಲ್ಲಿ ನಾನು ಮತ್ತು ನನ್ನ ಹೆಂಡತಿ ಹಲವಾರು ಬಾರಿ ಜಗಳ ಸಹ ಮಾಡಿಕೊಂಡಿದ್ದೆವು। ಈಗಿರುವಾಗ ಇದೇ ಆಗಸ್ಟ್ 25 ರಂದು ಬುಧವಾರ ಮತ್ತೆ ಮಾತನಾಡಿಕೊಳ್ಳುತ್ತಿದ್ದನ್ನು ಕಂಡು ಮತ್ತೆ ನಮ್ಮ ಅತ್ತೆ ಮತ್ತು ಮಾವನವರನ್ನು ಕರೆಸಿ ಶ್ರೀಕಾಂತ್ ಜೊತೆ ಮಾತನಾಡದಂತೆ ಎಚ್ಚರಿಕೆ ಸಹ ನೀಡಿದ್ದೆವು। ನಂತರ ನಾನು ದನಗಳಿಗೆ ಮೇವು ತರಲು ತೋಟಕ್ಕೆ ಹೋಗಿ ಮನೆಗೆ ವಾಪಸ್ಸು ಬಂದಾಗ ಮನೆಯಲ್ಲಿ ನನ್ನ ಹೆಂಡತಿ ನೇತ್ರ ಇರಲಿಲ್ಲ। ಮನೆಯಲ್ಲಿ ಹೆಂಡತಿ ಇಲ್ಲದೆ ಇರುವುದರಿಂದ ಕಂಡು ನಮ್ಮ ಗ್ರಾಮದ ಹಲವಾರು ಮನೆಗಳಲ್ಲಿ ಮತ್ತು ನಮ್ಮ ಸಂಬಂಧಿಕರ ಮನೆಗಳಲ್ಲಿ ಹಾಗೂ ಸಂಬಂಧಿಕರ ಊರುಗಳಲ್ಲಿ ಹುಡುಕಾಡಿದರೂ ಕಾಣಲೇ ಇಲ್ಲ। ಕಾಣೆಯಾಗಿರುವ ನನ್ನ ಹೆಂಡತಿ ಬಗ್ಗೆ ನಮ್ಮ ಮನೆಯ ಪಕ್ಕದ ನಿವಾಸಿ ಶ್ರೀಕಾಂತರವರ ಮೇಲೆ ಗುಮಾನಿ ಇದೆ। ನನ್ನ ಹೆಂಡತಿ ಮನೆಯಿಂದ ಹೋಗುವಾಗ ಮನೆಯಲ್ಲಿದ್ದ ಸುಮಾರು 90 ಗ್ರಾಂ ತೂಕದ ವಿವಿಧ ಚಿನ್ನಾಭರಣಗಳು ಮತ್ತು ನಗದು 1 ಲಕ್ಷ ರೂ ಸಹ ತೆಗೆದುಕೊಂಡು ಹೋಗಿದ್ದು ಕಾಣೆಯಾಗಿದ್ದ ನನ್ನ ಹೆಂಡತಿಯನ್ನು ಹುಡುಕಿಕೊಡುವಂತೆ ನೀಡಿದ ದೂರಿನ ಮೇಲೆ ಬಟ್ಲಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ।